letra. Oye, dale letra. ಯಾ ಬಿಚ್ಕೋಲಿಂಗ ಉಂಡು ಉಂಡು ಈನೆ ಉಂಟ್ರೆ ಬಿಚ್ಕೋ. ಆಷಾಢ ಮಾಸ ಕಳೆಯುತ್ತಿದ್ದಂತೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಅದರಲ್ಲಿ ಮೊದಲ ಹಬ್ಬವೇ ನಾಗರ ಪಂಚಮಿಯಾಗಿದೆ. ಜೀವನದಲ್ಲಿ ಏನೇ ಕಷ್ಟಕಾರ್ಪಣ್ಯಗಳನ್ನು ಅನುಭವಿಸುತ್ತಿದ್ದರೂ ಸಹ ಹುತ್ತಕ್ಕೆ ಹಾಲೆರೆದು ನಾಗದೇವರುಗಳನ್ನು ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಅನಾದಿಕಾಲದಿಂದಲೂ ಇರುವ ನಂಬಿಕೆಯಾಗಿದೆ. ನಾಗರ ಪಂಚಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಶಕ್ತಿ ದೇವತೆ ಶ್ರೀ ನಾಗುಲಮುದ್ದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ನೂರಾರು ಭಕ್ತಾದಿಗಳು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಹರಕೆ ಮಾಡಿಕೊಳ್ಳುತ್ತಿದ್ದುದು ಸಾಮಾನ್ಯವಾಗಿತ್ತು. ಇನ್ನು ಈ ದೇವಾಲಯಕ್ಕೆ ದೂರದ ಊರುಗಳಿಂದಲೂ ಭಕ್ತಾದಿಗಳು ಆಗಮಿಸಿದ್ದರು. ನಮಸ್ಕಾರ ಕೊಂಡು ಹೋಗ್ಬಿಡ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಹಿಂದೂಗಳ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು ಮುಖ್ಯವಾದ ಹಬ್ಬ ಆಗಿರುತ್ತೆ. ಸೊ ಎಲ್ರಿಗೂ ಹೇಳೋದು ಇದು ಗೊತ್ತೇನಿಲ್ಲ. ಸೊ ಎಲ್ಲ ಹಿಂದೂಗಳಿಗೆ ಇದು ಗೊತ್ತಿರುತ್ತೆ, ಆ ನಾಗರ ಪಂಚಮಿ ಅಂದರೆ ಹೇಗೆ ಏನು ಅಂತ. ಈ ಒಂದು ಅಣ್ಣ ತಂಗಿ ಬಾಂಧವ್ಯನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ರಾಖಿ ಹಬ್ಬ ಹೇಗೋ ಅದು ಹಾಗೆ. ಮತ್ತು ನಾವೇನೇನು ಅಂದ್ಕೊಂಡಿದ್ದೀವೋ ಏನೇ ಆಗುತ್ತೆ, ಸೊ ಅದನ್ನೆಲ್ಲ ಕೂಡ ನೆರವೇರಿಸುತ್ತೆ ಅನ್ನೋದೊಂದು ನಂಬಿಕೆ ಈ ಒಂದು ದೇವಾಲಯದ ಒಂದು ಶ್ರೇಷ್ಠತೆ ಅಂತಲೇ ಹೇಳ್ಬೋದು. ಮತ್ತೆ ಏನು ಅನಿಸುತ್ತೆ, ಇಲ್ಲೆಲ್ಲ ಜನ ಎಲ್ಲ ಬರ್ತಾರೆ? ಅದೇ, ಜನ ಎಲ್ಲ ಬರ್ತಾರೆ, ನಮಗೆ ಇರೋದಕ್ಕೆ ಜನ ಬರ್ತಾರೆ, ಸುಮ್ಮನೆ ಸುಮ್ಮನೆ ಯಾರು ಬರಲ್ಲ. ಸೊ ಎಲ್ಲ ಬಂದು ಪೂಜೆ ಮಾಡಿಕೊಂಡು ಮತ್ತು ದೇವರಿಗೆ ಹಾಲು ಹಾಕಿ ಅವ್ರಿಗೆ ಏನು ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ದೇವ್ರ ಮುಂದೆ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ನೆರವೇರಿ ಎಲ್ಲ ನೆರವೇರಿದ್ಮೇಲೆ ಅದಕ್ಕೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು ತಂದು ಕೂಡ ಕೊಡ್ತಾರೆ. ಸೊ ಇದೊಂದು ರೂಢಿಯಲ್ಲಿದೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮೇಘನ. ಎಲ್ಲಿಂದ? ನಾವು ನವರತ್ನ ಅಗ್ರಹಾರ ಅಂತ, ನಿಯರ್ ಟು ಏರ್ಪೋರ್ಟ್ ಹತ್ರ. ಓಕೆ, ಹೇಳಿ ಮೇಡಮ್. ನನ್ನ ಹೆಸರು ಪವಿತ್ರ ಅಂತ. ನಾವು ವರ್ಷ ವರ್ಷ ನಾಗರ ಪಂಚಮಿ ಹಬ್ಬದ ದಿನ ಈ ದೇವಾಲಯಕ್ಕೆ ಬರ್ತೀವಿ. ಬಂದು ನಾಗರ ಮಾಮೂಲಿ ಎಲ್ಲರೂ ಮಾಡಿದಾಗೆ ಹಾಲು ಹಾಕಿ ಹೋಗ್ತೀವಿ. ಏನಂದರೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ, ನಮ್ಮ ಕೆಲಸ ಕಾರ್ಯಗಳೇನಿರುತ್ತೆ, ನಮ್ಮ ನಂಬಿಕೆಗಳೇನಿರುತ್ತೆ, ಎಲ್ಲನೂ ಅಂದ್ಕೊಂಡು ದೇವರಿಗೆ ಬಂದು ಹಾಲು ಹಾಕಿ ಹೋಗ್ತೀವಿ. ಅಂದರೆ ನಾಗರ ಪಂಚಮಿ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಏನಂತ ಅಂದರೆ ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಎಲ್ಲರೂ ಬಾಂಧವ್ಯ ಒಂಥರ ಗಟ್ಟಿಯಾಗಿರಲಿ, ಸಂಬಂಧಗಳು ಚೆನ್ನಾಗಿರಲಿ ಅನ್ನೋದೇ ಈ ಹಬ್ಬದ ವಿಶೇಷ ಆಗಿರುತ್ತೆ. ಮತ್ತು ಇಲ್ಲಿ ಅಮ್ಮ ನಾಗರ ಮುದ್ದಮ್ಮ ಅಮ್ಮ ಬಂದು ತುಂಬ ಜನಕ್ಕೆ ನಂಬಿಕೆ ಇದೆ. ಇಲ್ಲಿ ಕೆಲಸಗಳಿಗೆ ಅಂದ್ಕೊಂಡಿರೋ ಕೆಲಸಗಳಾಗುತ್ತೆ, ಒಂದು ಅಂದ್ಕೊಂಡು ಹೋದರೆ ಅಮ್ಮಂಗೆ ಒಂದು ಹರಕೆ ಕಟ್ಕೊಂಡು ಹೋದರೆ ಕೆಲಸಗಳಾಗುತ್ತೆ ಅನ್ನೋದು ರೂಢಿ ಇದೆ. ಸೊ ನಾವು ವರ್ಷ ವರ್ಷನೂ ಬರ್ತೀವಿ, ವರ್ಷ ವರ್ಷನೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನೀವು ಎಲ್ಲಿಂದ? ನಾವು ನವರತ್ನ ಅಗ್ರಹಾರದಿಂದ. ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಇನ್ನು ನಗರದ ಹೃದಯ ಭಾಗದಲ್ಲಿರುವ ಮರಳು ಸಿದ್ದೇಶ್ವರ ದೇವಾಲಯದ ಬಳಿಯ ಅಶ್ವತ್ಥಕಟ್ಟೆಯಲ್ಲಿನ ನಾಗರ ಕಲ್ಲುಗಳಿಗೆ ಸಾರ್ವಜನಿಕರು ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ನಗರದ ಸುತ್ತಮುತ್ತಲ ನೂರಾರು ಸಂಖ್ಯೆಯಲ್ಲಿ ನಾಗರುಗಳಿಗೆ ಹಾಲೆರೆದು ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.